ಇದೇ ಉಡುಪಿಯ ಇನ್ನೊಂದು ಪ್ರಕರಣ ಒಂದೇ ಕುಟುಂಬದಲ್ಲಿ ನಾಲ್ವರ ಕೊಲೆ ಮಾಡಿದ್ನಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಸೆಸಿವ್ನೆಸ್ ನಿಂದ ಪ್ರವೀಣ್ ಕೊಲೆ ಮಾಡಿದ್ದಾನೆ ಒಂದೇ ಕುಟುಂಬದ ನಾಲ್ವರನ್ನ ಅನ್ನುವಂಥದ್ದು ಮೇಲ್ನೋಟಕ್ಕೆ ತನಿಖೆಯಲ್ಲಿ ಗೊತ್ತಾಗಿದೆ ಐನಾಜ್ ಪ್ರವೀಣ್ಗೆ ಎಂಟು ತಿಂಗಳಿಂದಲೂ ಕೂಡ ಪರಿಚಯ ಇತ್ತು ಇಬ್ಬರಿಗೂ ಮಧ್ಯದಲ್ಲಿ ಗೆಳೆತನ ಕೂಡ ಆಗಿತ್ತು ಐನಾಸ್ಗೆ ಹಲವಾರು ಹಲವಾರು ಸಲ ಪ್ರವೀಣ್ ಸಹಾಯ ಕೂಡ ಮಾಡಿದ್ದ ಬಟ್ ಒಂದು ತಿಂಗಳಿಂದ ಸರಿಯಾಗಿ ಐನಾಜ್ ಪ್ರವೀಣ್ ಬಳಿ ಮಾತಾಡ್ತಾ ಇರ್ಲಿಲ್ಲ ಸರಿಯಾಗಿ ಆ ನಂತರ ಆ ಪ್ರಕರಣ ಇಲ್ಲಿಗೆ ಬಂದು ನಿಂತಿದೆ ಚಾಕುವನ್ನ ಮನೆಯಲ್ಲೇ ಇಟ್ಟು ಹೆಂಡತಿಯ ತವರು ಮನೆಗೆ ಹೋಗಿದ್ದಾಯಿತಾ ಪ್ರವೀಣ್ಗೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಸದ್ಯಕ್ಕೆ ಬಟ್ ಇದೇ ಪ್ರಕರಣ ಮೊದಲನೇ ಬಾರಿ ಹೀಗಾಗಿರೋದು ಇದು ಕೂಡ ನಿಂದ ಆಗಿರುವಂಥದ್ದು ಒಂದೇ ಜಾಗದಲ್ಲಿ ಕೆಲಸ ಮಾಡ್ಕೊಂಡಿದ್ದ ಇಂತಹ ಇಬ್ಬರು ಸಿಬ್ಬಂದಿ ಬಹಳ ಆತ್ಮೀಯವಾಗಿದ್ರು ಅವರ ಸ್ನೇಹ ಬಹಳ ಆತ್ಮೀಯವಾಗಿತ್ತು ಅದು ಹಲವು ಸಲ ಆತನಿಗೆ ಸಹಾಯ ಕೂಡ ಮಾಡುವಂತೆ ಪ್ರೇರೇಪಿಸಿತ್ತು ಬಟ್ ಒಂದ್ ತಿಂಗಳಿಂದ ಐನಾಜ್ ಅವನ ಹತ್ರ ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಇದೇ ಇದೆಲ್ಲದಕ್ಕೂ ಕಾರಣ ಅನ್ನುವಂಥದ್ದು ಮೇಲ್ನೋಟದಲ್ಲಿ ಗೊತ್ತಾಗಿದೆ ಈ ತಿಂಗಳ ಮಲ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ನೇಜಾರ್ ಎಂದು ಒಂದು ಜಾಗದಲ್ಲಿ ಒಂದೇ ಕುಟುಂಬದಲ್ಲಿ ನಾಲ್ಕು ಜನವನ್ನು ಮರ್ಡರ್ ಮಾಡಿದ ಪ್ರಕರಣ ದಾಖಲಾಗಿದೆ ಈಗಾಗಲೇ ಆರೋಪಿಯನ್ನು ಪ್ರವೀಣ್ ಚೌಗ್ಲೆ ಎಂಬರನ್ನು ಅರೆಸ್ಟ್ ಮಾಡಲಾಗಿದೆ ಆರೋಪಿ ತನಿಖೆಯಲ್ಲಿ ಕಂಡು ಬಂದಿರೋದೇನೆಂದರೆ ಆರೋಪಿ ಮತ್ತೆ ವಿಕ್ಟಿಮ್ ಅವರಿಗೆ ಸುಮಾರು ಎಂಟು ತಿಂಗಳಿಂದ ಒಂದೇ ಕಡೆ ಕೆಲಸ ಮಾಡಿ ಪರಿಚಯ ಇದೆ ಅದೇ ಸಂದರ್ಭದಲ್ಲಿ ಇಬ್ಬರಿಗೂ ಮಧ್ಯದಲ್ಲಿ ಸ್ವಲ್ಪ ಫ್ರೆಂಡ್ಶಿಪ್ ಇತ್ತು ಈ ಕಾರಣದಿಂದ ಆರೋಪಿ ವಿಕ್ಟಿಮ್ಗೆ ಅವರು ಸ್ವಲ್ಪ ಸಹಾಯನೂ ಮಾಡಿದ್ದಾರೆ ಈಗ ಒಂದು ತಿಂಗಳ ಕೆಳಗೆ ಅಥವಾ ಓಕೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪಕ್ ನೀಡ್ತಾರೆ ದೀಪಕ್ ಈ ಪ್ರಕರಣ ಅಕ್ಷರಶಃ ಉಡುಪಿಯ ಜನರನ್ನ ಒಂದ್ ರೀತಿ ಕಂಗಾಲು ಮಾಡಿಬಿಟ್ಟಿತ್ತು ತನಿಖೆಯಲ್ಲಿ ತನಕ ಬಂತು ಕಾರಣಗಳು ಏನ್ ಹೇಳ್ತಾ ಇದೆ ತನಿಖೆ ಮೂಲಗಳು ಏನು ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ಈಗ ವಿದ್ಯಾ ಐನಾಜ್ ಪ್ರವೀಣ್ ಚೌಗುಲೆ ಅತಿಯಾಗಿ ಹಚ್ಚಿಕೊಂಡಿದ್ದ ಎಂಟು ತಿಂಗಳಿಂದ ಅವರ ನಡುವೆ ಗೆಳೆತನ ಇತ್ತು ಅನ್ನುವಂಥದ್ದು ಆದರೆ ಕಳೆದ ಒಂದು ತಿಂಗಳಿನಿಂದ ಇಬ್ಬರು ಕೂಡ ದೂರ ಆಗಿದ್ರು ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದ ಮತ್ತು ಆರೋಪಿ ಕೊಟ್ಟಿರುವ ಹೇಳಿಕೆಗಳಿಂದ ಗೊತ್ತಾಗಿರುವಂಥ ಮಾಹಿತಿ ಹಾಗಾಗಿ ವಿಪರೀತವಾಗಿ ಪೊಸೆಸಿವ್ನೆಸ್ ನನ್ನ ಜೊತೆ ಮಾತ್ರ ಮಾತಾಡಬೇಕು ಬೇರೆಯವರ ಜೊತೆ ಬೆರಿಬಾರ್ದು ಅನ್ನುವಂಥ ಒಂದು ಮನಸ್ಥಿತಿ ಇರುವಂತಹ ಆ ವ್ಯಕ್ತಿ ಆಗಿರೋದ್ರಿಂದ ಈ ಈ ಥರದ ಒಂದು ಕೊಲೆ ಕೃತ್ಯಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು ಆದರೆ ಆರಂಭದಲ್ಲಿ ಸಾಕಷ್ಟು ಡೌಟ್ಗಳು ಕಂಡು ಬಂದಿತ್ತು ಅವರಿಬ್ಬರಿಗೆ ಏನಾದರೂ ವ್ಯವಹಾರದ ಸಂಬಂಧ ಇದೆಯಾ ಅಥವಾ ಕುಟುಂಬದ ಜೊತೆ ಆತನಿಗೆ ಏನಾದರೂ ವೈಷಮ್ಯ ಇದೆಯಾ ಆ ಹಿನ್ನೆಲೆಯಲ್ಲಿ ನಾಲ್ವರನ್ನು ಕೊಂದ ಅನ್ನುವಂಥದ್ದು ಈ ಯಾವುದೇ ಮಾಹಿತಿಗಳನ್ನು ಸದ್ಯಕ್ಕೆ ಪೊಲೀಸ್ ಇಲಾಖೆಗಳು ಬಿಟ್ಟು ಕೊಡ್ತಾ ಇಲ್ಲ ಇನ್ನೂ ಕೂಡ ಆ ಆರೋಪಿಯ ಬಗ್ಗೆಗೆ ಆತನ ಚಲನವನಗಳ ಬಗ್ಗೆಗೆ ಆತನ ಒಟ್ಟು ಆ ಆಸ್ತಿ ವಿವರ ಈ ಎಲ್ಲವನ್ನ ತಾಳೆ ಹಾಕ್ತಾ ಇದ್ದಾರೆ ಹಾಗಾಗಿ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಮಾಹಿತಿಗಳನ್ನು ಕೊಟ್ಟಿಲ್ಲ ಅದು ಚಾರ್ಜ್ ಶೀಟ್ನ ಮೂಲಕ ಮಾತ್ರ ಗೊತ್ತಾಗಬಹುದು ಅಥವಾ ಮುಂದಿನ ದಿನಗಳಲ್ಲಿ ಮತ್ತೆ ಏನಾದರೂ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮುಂದುವರೆಸಿದ್ರೆ ಕಂಪ್ಲೀಟ್ ಆದ ಸಿಗಬಹುದು ಆದರೆ ಸದ್ಯಕ್ಕೆ ಪೊಲೀಸರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಆತನ ಪೊಸೆಸಿವ್ನೆಸ್ ಜಾಸ್ತಿ ಆಗಿತ್ತು ಮತ್ತು ಆತ ಒಂದು ಪ್ಲಾನ್ ಮಾಡಿಯೇ ಕೊಲೆ ಮಾಡಲಿಕ್ಕೆ ಬಂದಿದ್ದ ಕಾರನ್ನು ಟೋಲ್ ಗೇಟ್ನ ಹಿಂದೆ ನಿಲ್ಲಿಸಿ ಬಸ್ ಮತ್ತು ಬೈಕಲ್ಲಿ ಮತ್ತು ಆಟೋ ರಿಕ್ಷಾದಲ್ಲಿ ಈ ಮೂರು ವಾಹನಗಳನ್ನು ಬಳಸಿಕೊಂಡು ಮನೆಗೆ ಬಂದು ಒಂದು ಆಪ್ನ ಮೂಲಕ ಮನೆಯನ್ನು ಕಂಡು ಹುಡುಕಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಎಸ್ ಪಿ ಅವರು ಕೊಟ್ಟರು ಆಪ್ನಲ್ಲಿ ಲೊಕೇಶನ್ ಮನೆಗೆ ಬಂದು ಆತ ಇರಿದು ಕೊಲ್ತಾನೆ ಆ ನಂತರ ರಕ್ಷಣೆಗೆ ಬಂದಂತಹ ಮೂವರನ್ನು ಕೂಡ ಆತ ಸ್ಥಳದಲ್ಲೇ ಕೊಲ್ತಾನೆ ಹೆಂಡತಿಗೆ ಯಾವುದೇ ಡೌಟ್ ಬರದ ರೀತಿಯಲ್ಲಿ ಆಕೆಯ ಜೊತೆಗೆ ತವರು ಮನೆಗೆ ಹೋಗುವಂತ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ರು ಆದರೆ ಆತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದ ಸ್ವಿಚ್ ಆನ್ ಮಾಡುವಂತಹ ಹೊತ್ತಿಗೆ ಬೆಳಗಾವಿಯ ಚಿಕ್ಕೋಡಿ ಪೊಲೀಸರು ಕುಡುಚಿ ಪೊಲೀಸರ ಸಹಾಯದಿಂದ ಉಡುಪಿ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿರುವಂಥದ್ದು ಸದ್ಯ ಆತನನ್ನು ಹದಿನಾಲ್ಕು ದಿವಸಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇನ್ನೇನಾದರೂ ಪೊಲೀಸರಿಗೆ ಹೆಚ್ಚುವರಿ ಡೌಟ್ ಬಂದರೆ ಕುಟುಂಬದಿಂದ ಯಾವುದಾದ್ರೂ ಮಾಹಿತಿಗಳು ಬಂದರೆ ಮತ್ತೆ ಆತನನ್ನು ವಶಕ್ಕೆ ಪಡ್ಕೊಂಡು ಪೊಲೀಸರು ವಿಚಾರಣೆಯನ್ನು ಮಾಡ್ತಾರೆ ವಿದ್ಯಾ ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ